ಹಳೆ ಮೈಸೂರು ಭಾಗದಲ್ಲಿ ಒಂದು ಗಾದೆ ಮಾತಿದೆ ಸರ್, ಮನೆ ಕಟ್ಟು ನೋಡು ಮದುವೆ ಮಾಡಿ ನೋಡು ಅಂತ. ಯಾಕಂದ್ರೆ ಮನೆ ಕಟ್ಟೋದು ಭಾಳ ಕಷ್ಟ ಇತ್ತು ಹಿಂದೆ, ಮದುವೆ ಮಾಡೋದು ಭಾಳ ಕಷ್ಟ ಇತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಎರಡು ಭಾಳ ಸಮಸ್ಯೆ, ಖಾಸಗಿ ಶಾಲೆ ಮತ್ತು ಖಾಸಗಿ ಆಸ್ಪತ್ರೆ, ಮತ್ತೊಂದು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಜನ ಬೇಸತ್ತಿರೋದು. ಇವತ್ತು ಪ್ರೈವೇಟ್ ಶಾಲೆಗೆ ಹೋಗ್ಲಿಕ್ಕಾಗಲ್ಲ, ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಎಷ್ಟು ಬಿಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಈ ದಿಸೆಯಲ್ಲಿ ಏನಾದರೂ ಈಗ ನರೇಂದ್ರ ಮೋದಿ ಅವರು ಭಾಳಷ್ಟು ಯೋಜನೆಗಳನ್ನ ಕೊಡ್ತಿದ್ದಾರೆ, ಮಾಡ್ತಿದ್ದಾರೆ, ಘೋಷಣೆ ಮಾಡ್ತಾಯಿದ್ದಾರೆ ಅಂತ ನೀವೆಲ್ಲ ಪದೇ ಪದೇ ಹೇಳ್ತಿರ್ತೀರಿ. ಅದೆಲ್ಲವೂ ಕೂಡ ಜನಸಾಮಾನ್ಯ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪ್ತಿದೆಯಾ, ಅದಾಗ್ತಿದೆಯಾ, ನೀವೇನಾದ್ರೂ ಅದನ್ನು ಬದಲಾವಣೆಗಳಿಗೆ ಒಂದಷ್ಟು ಗುರಿ ಇಟ್ಕೊಂಡಿದ್ದೀರಾ ಅಂತ. ಈಗ ನಮ್ಮ ಶಿಕ್ಷಣ ವ್ಯವಸ್ಥೆ ಇದರಲ್ಲಿ ಅಮೂಲಾಗ್ರವಾದ ಬದಲಾವಣೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಇದೆ. ಇವತ್ತು ನಮ್ಮ ರಾಜ್ಯದ ಬಜೆಟ್ ನಾವು ತೊಗೊಂಡೇವು ಅಂತಂದ್ರೆ ನಮ್ಮ ಎಲ್ಲ ಜನರಲ್ ತಲೆಯಲ್ಲಿ ಏನಿರ್ತೈತೆ ಅಂತಂದ್ರೆ ರಾಜ್ಯ ಸರ್ಕಾರದಾಗ ಯೂಶ್ವಲಿ ರೈತರಿಗೆ ಭಾಳ ದುಡ್ಡು ಕೊಡ್ತಾರೆ, ರೈತರ ಸಂಬಂಧ ಎಲ್ಲ ಸರ್ಕಾರಗಳು ಭಾಳ ಕೆಲಸ ಮಾಡ್ತಾವೆ, ದುಡ್ಡು ಕೊಡ್ತಾರಂತೆ. ಆದರೆ ಇವತ್ತು ನಮ್ಮ ರಾಜ್ಯದ ಬಜೆಟ್ ನಾವು ತೊಗೊಂಡಿದ್ರೆ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಈ ರೀತಿಯ ಸಕ್ಕರೆ ಇಲಾಖೆ, ಈ ರೀತಿ ಬೇರೆ ಬೇರೆ ಸರ್ಕಾರದ ಇಲಾಖೆಗಳ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿದಾವಲ್ಲ, ಇದೆಲ್ಲದೂ ಕೂಡಿ ಎಷ್ಟು ನಮ್ಮ ಬಜೆಟ್ದಲ್ಲಿ ದುಡ್ಡು ಇಟ್ಟಿರ್ತಾರೆ, ಅದಕ್ಕಿಂತ ಹೆಚ್ಚು ದುಡ್ಡು ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದು. ಕ್ಲೋಸ್ ಟು 30,000 crores ನಮ್ಮದು ಶಿಕ್ಷಣ ಇಲಾಖೆಗೆ ದುಡ್ಡು. ಬಟ್ ಎಲ್ಲಿ ಹೋಗ್ತಿದೆ ಅಲ್ಲ? ಇದರಲ್ಲಿ ಏನಾಗ್ತಿದೆ ನಮಗೆ, ನನಗೆ ನನ್ನ ಫಿಗರ್ ಇದು ಕರೆಕ್ಟ್ ಇಲ್ಲ. ಒಂದು 4-5 ವರ್ಷದಿಂದ ನಾನು ಸ್ಟಡಿ ಮಾಡಿದ್ದೆ. ಆವಾಗ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್, ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಖರ್ಚು ಸುಮಾರು 55,000 ರೂಪಾಯಿ ಇತ್ತು. 55,000 ರೂಪಾಯಿ ಪ್ರತಿ ವಿದ್ಯಾರ್ಥಿ ಮೇಲೆ, ಪ್ರತಿ ವಿದ್ಯಾರ್ಥಿ ಮೇಲೆ. ಅದರಲ್ಲಿ 1,500 ಅಷ್ಟು ಖರ್ಚು ಊಟ ಮತ್ತು ಯೂನಿಫಾರ್ಮಿಗೆ ಆ ಸಂದರ್ಭದಲ್ಲಿ ಇತ್ತು. ಉಳಿದೆಲ್ಲ ಖರ್ಚು ನಮ್ಮ ಟೀಚರ್ ಸ್ಯಾಲ್ರಿ ಮತ್ತು ಅದರ ಮೇಲೆ. ಸೊ ಈಗೇನಾಗಿದೆ, ನಮ್ಮ ರಾಜ್ಯದಲ್ಲಿ ಸುಮಾರು 50%-ರಷ್ಟು ಸರ್ಕಾರಿ ನೌಕರರು ಟೀಚರ್ಸ್ ಇದ್ದಾರೆ, ಶಾಲಾ ಶಿಕ್ಷಕರಿದ್ದಾರೆ. ಇಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿರುವಂಥ ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಶಿಕ್ಷಣ ಕಮಿಷನರ್ ಆಗಲಿ ಅಥವಾ ಸೆಕ್ರೆಟರಿ ಇರಲಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಶಿಕ್ಷಕರಿದ್ದಾಗ ಅವ್ರ ತೊಂದರೆಗಳು ಕೂಡ ಭಾಳ ಇರ್ತಾವೆ, ಅವ್ರಿಗೆ ಏನೇನೇನೇನು ಬೇರೆ ಅಡ್ಮಿನಿಸ್ಟ್ರೇಷನ್. ಸೊ ಇವ್ರದ್ದು ಪೂರ್ತಿ ಸಮಯ ಅದು ಅಡ್ಮಿನಿಸ್ಟ್ರೇಷನ್ನ ನೋಡಲಿಕ್ಕೆ ಹೋಗುತ್ತೆ. ಶಿಕ್ಷಣ ಮತ್ತು ಶಾಲೆಗಳ ಬಗ್ಗೆ ಟೈಮೇ ಸಿಗೋದಿಲ್ಲ, ಯಾಕಂದ್ರೆ ಆ ಶಾಲೆ ತಾ ಬಂದು ಮಂತ್ರಿ ಕಡೆ ನಿಲ್ಲಲಿಕ್ಕಾಗಲ್ಲ, ನನ್ನ ಬಿಲ್ಡಿಂಗ್ ಸೋರ್ತಾ ಇದೆ ಅಥವಾ ನನ್ನ ಬಿಲ್ಡಿಂಗ್ನಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ, ಇದನ್ನು ಶಾಲೆ ಬಂದು ಹೇಳಲಿಕ್ಕಾಗಲ್ಲ. ಶಿಕ್ಷಣ ಕೂಡ ಬಂದು ನನ್ನ ಸಿಲೆಬಸ್ದಲ್ಲಿ ಸರಿ ಇಲ್ಲ, ನನ್ನಿಂದ ಮಕ್ಕಳಿಗೆ ಸರಿಯಾದ ವಿಚಾರಗಳು ಹೋಗ್ತಾ ಇಲ್ಲ ಅಂತ ಶಿಕ್ಷಣ ಕೂಡ ಬಂದು ಹೇಳು. ಹಾಗಾಗಿ ಶಿಕ್ಷಣ ಮತ್ತು ಶಾಲೆ ನಿರ್ಲಕ್ಷ್ಯ ಆಗಿದೆ ಕೇವಲ ಶಿಕ್ಷಕರಿಗೆ ಮಾತ್ರ. ಹಾಗಾಗಿ ನಾನು ಸರ್ಕಾರದಲ್ಲಿ ಸರ್ಕಾರ ಸಚಿವರು ಒಂದೇ ಎರಡು ಕೂಡಿ, ಅದಕ್ಕೆ ನಾನು ಸರ್ಕಾರಕ್ಕೆ ಸಜೆಷನ್ ಕೂಡ ಮಾಡಿದ್ದೆ, ಈ ನಮ್ಮ ಶಿಕ್ಷಣ ಇಲಾಖೆಯನ್ನು 2 ಇಲಾಖೆ ಮಾಡಬೇಕು. ಒಂದು ಶಿಕ್ಷಣ ಇಲಾಖೆ ಮಾಡಬೇಕು, ಒಂದು ಶಿಕ್ಷಕರ ಸಂಬಂಧಿತ ಇಲಾಖೆ ಮಾಡಬೇಕು. ನಿಜವಾದ ಅವಶ್ಯಕತೆ ಇದೆ. ಆವಾಗ ಏನಾಗುತ್ತೆ, ಶಿಕ್ಷಣದ ಬಗ್ಗೆ ಗಮನ ಕೊಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತದೆ. ಒಂದು ಸಿಂಪಲ್ ವಿಚಾರನ ಹೇಳ್ತೀನಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಇಲ್ಲ. ನಾವು ನೀವು ಅಥವಾ ಯಾರೇ ಇವತ್ತಾದರೂ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು 4 ವರ್ಷದವ್ರು ಇದ್ದಾಗ, ಹುಡುಗ ಅವ್ರು ಲೋವರ್ ಕೆ ಜಿಗೆ ಹೊರಗಿನ ಸ್ಕೂಲಿಗೆ ಹೋಗ್ತಾರೆ, ಅದಾದಮೇಲೆ 1ನೇ ಕ್ಲಾಸಿಗೆ ಅವರು ಗೌರ್ಮೆಂಟ್ ಸ್ಕೂಲಿಗೆ ಬರಲಿಕ್ಕಾಗಲ್ಲ. ಯಾರಿಗೂ ಸಾಧ್ಯ ಇಲ್ಲಪ್ಪ ಅವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಿರೋದಂತ ಎಷ್ಟೋ ಜನ ಇರ್ತಾರೆ. ಅಂಥವ್ರು ಅದು ಒಮ್ಮೆಲೆಗೆ ಓಕೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ 1ನೇ ಕ್ಲಾಸಿಗೆ ಅಂತ ಹೇಳ್ತಾರೆ. ನಾನು MLA ಆದಮೇಲೆ ನನ್ನ ಕ್ಷೇತ್ರದಲ್ಲಿ ನಾನೊಂದು ಪ್ರಯತ್ನ ಮಾಡಿದೆ. ನನ್ನ ಕ್ಷೇತ್ರದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ 70% ಗೌರ್ಮೆಂಟ್ ಸ್ಕೂಲ್ದಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡಿಸಿದ್ವಿ ನಾವು. ನಿಮ್ಮಲ್ಲಿ? ನಾನೇ ಶುರು ಮಾಡಿಸಿದ್ದೆ. ಓಕೆ. ಶುರು ಮಾಡಿದ್ಮೇಲೆ ನಾನು 1ನೇ ಸ್ಕೂಲಿಗೆ ಹೋಗಿದ್ದೆ MLA ಆಗಿ ಸ್ವಲ್ಪ ತನಕ. ನಮ್ಮೂರಲ್ಲಿ ಒಂದು ಕೆಳಗೇರಿ ಅಂತೇಳಿ ಒಂದು ನನ್ನ ಕ್ಷೇತ್ರದಲ್ಲಿ ಬರುತ್ತೆ. ಅಲ್ಲಿ ಟೀಚರಿಗೆ ಕೇಳಿದೆ ನಾನು, ಹೆಡ್ ಮಾಸ್ಟರ್ಗೆ, 1ನೇ ಕ್ಲಾಸ್ದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಆಮೇಲೆ ಲೋವರ್ ಕೆ ಜಿಯಲ್ಲಿ ಎಷ್ಟಿದ್ದಾರೆ, ಅಪ್ಪರ್ ಕೆ ಜಿಯಲ್ಲಿ ಎಷ್ಟಿದ್ದಾರೆ. ಅವರು ಸರ್, ಇದು ಸರ್ಕಾರಿ ಶಾಲೆಯಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಇಲ್ಲ ಅಂತ. ನಾನು ಇದು ಮತ್ತೆ ನೀವು ನಿಮ್ಮ ಮಕ್ಕಳದ್ದು ಯಾವ ಕ್ಲಾಸಿಗೆ ಹಾಕ್ತೀರಾ? ಇಲ್ಲ ಸರ್, ನಾವು ಲೋವರ್ ಕೆ ಜಿಗೆ ಹಾಕಿದ್ದೀವಿ ಅಂತ. ಹಾಗಾದ್ರೆ ಮತ್ತೆ ಇಲ್ಲಿ ಹಾಕಿಲ್ಲ ಅಂತ. ಇಲ್ಲ ಸರ್, ಸರ್ಕಾರಿ ಸಿಸ್ಟಮ್ದಲ್ಲಿ ಇಲ್ಲ ಅಂತ. ನಾನು ಇದನ್ನು ನಾವು ಶುರು ಮಾಡೋಣಲ್ಲ ಅಂತ ಹೇಳಿ. ಇಲ್ಲ ಸರ್, ಸರ್ಕಾರದಿಂದ ಟೀಚರ್ ಅಲಾಟ್ಮೆಂಟ್ ಇಲ್ಲ ಅಂತ. ನಾನು ಅಲ್ಲೇ ಶಾಲಾ ಸುಧಾರಣಾ ಸಮಿತಿಯವರಿಗೆ ಮಾತಾಡಿ ಅಲ್ಲೇ ಲೋಕಲ್ಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅಲ್ಲಿ ಒಂದೆರಡು ರೂಮ್ ಇದ್ದವು, ವೇಸ್ಟ್ ರೂಮ್ ಇದ್ದವು, ಅಲ್ಲೇ ಹಳೆ ಬೆಂಚ್ ಗಿಂಚದ್ದು ಕೊಟ್ಟಿದ್ರು ಏನು, ಅವನು ಸ್ವಚ್ಛ ಮಾಡಿಸಿ ಅಲ್ಲೇ ಲೋವರ್ ಕೆ ಜಿ ಅಪರ್ ಕೆ ಜಿ ಶುರು ಮಾಡಿಸಿದ್ದೆ. ಓಕೆ. ನೀವು ಫಸ್ಟ್ MLA ಆದಾಗ? ಫಸ್ಟ್ MLA ಆದ ಕೂಡ.
ಆ ರೀತಿ ನನ್ನ ಕ್ಷೇತ್ರದಲ್ಲಿ ಸುಮಾರು 70% ಸ್ಕೂಲಲ್ಲಿ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗೆ ಸೇರುವಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯಾ ನಿಮ್ಮಲ್ಲಿ? ಅದನ್ನು ಹೇಳ್ತದೆ ಸುಮಾರು ಅಲ್ಲಿ ಬಿ ಓದೋದು ಎಲ್ಲರನ್ನೂ ಕಾನ್ಫಿಡೆನ್ಸ್ ಆಗಿ ತೊಗೊಂಡು 70% ಸ್ಕೂಲಲ್ಲಿ ಶುರು ಮಾಡಿದೆ. 2,300 ಸ್ಟೂಡೆಂಟ್ಗಳ ಸಂಖ್ಯೆ ಹೆಚ್ಚಾಯಿತು ಪ್ರತಿ ವರ್ಷ ನನ್ನ ಇದರಲ್ಲಿ. 3ನೇ ವರ್ಷ ಆದಮೇಲೆ ನಾನು ಮತ್ತೆ ಸ್ಟಡಿ ಮಾಡಿದೆ. ಅದು 1ನೇ ಸ್ಕೂಲ್ ಏನಿತ್ತಲ್ಲ ನಾನು ಕೆಳಗೇರಿಯಲ್ಲಿ, ಅಲ್ಲಿ ಆ ಸ್ಕೂಲ್ದಲ್ಲಿ ಕೇಳಿದೆ, ನಿಮಗೆ ಡೈರೆಕ್ಟ್ಲಿ 1ನೇ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಆದಂಥ ಮಕ್ಕಳು ಎಷ್ಟಿದ್ದಾರಂತ. 4 ಜನ ಡೈರೆಕ್ಟ್ಲಿ ಅಡ್ಮಿಷನ್ ಆಗಿದ್ದರು. ಅಪ್ಪರ್ ಕೆ ಜಿಯಿಂದ ಪ್ರಮೋಟ್ ಆದವರು ಎಷ್ಟು ಅಂತ ಕೇಳಿದೆ ಗೌರ್ಮೆಂಟ್ ಸ್ಕೂಲಲ್ಲಿ. 20 ಜನ ಅಡ್ಮಿಟ್ ಆಗಿದ್ದರು. ಸೊ 24 ಜನ 1ನೇ ಕ್ಲಾಸಿಗೆ ಅಡ್ಮಿಷನ್ ಆಗಿತ್ತು. ಅದರಲ್ಲಿ ಅಪ್ಪರ್ ಕೆ ಜಿಯಿಂದ ಬಂದ ಹುಡುಗರು 20. ಸಪೋಸ್ ನಾವು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಆ ಸ್ಕೂಲ್ದಲ್ಲಿ ಶುರು ಮಾಡಿರಲಿಲ್ಲ ಅಂದ್ರೆ ಆ 20 ಜನ ಮಕ್ಕಳು ಬೇರೆ ಕಡೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಿದ್ರು, ಅವ್ರು ವಾಪಸ್ ಬರ್ತಿದ್ದೆ ಅಲ್ಲ. ಸೊ ಇದನ್ನ ನಾವು ಮಾಡಿ ಒಂದು ರಿಪೋರ್ಟ್ ಗೌರ್ಮೆಂಟಿಗೆ ಕೊಟ್ಟಿವಿ. ರಿಪೋರ್ಟ್ ಕೊಟ್ಟಮೇಲೆ ಅವಾಗ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಸರ್ಕಾರ ಅದನ್ನ ಅಂದ್ರೆ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡ್ರಿ ಅಂತೇಳಿ. ಫೈನಾನ್ಷಿಯಲ್ ರೀಸನ್ ಸಂಬಂಧ ಅದನ್ನ ಶುರು ಮಾಡಲಿಲ್ಲ. ಅದಾದ್ಮೇಲೆ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದಾಗ ನಾವು ನನ್ನ ಸರ್ತೆ ಇದನ್ನ ಅಸೆಂಬ್ಲಿಯಲ್ಲಿ ಇದನ್ನ ಮಾತಾಡಿದ್ಮೇಲೆ ಕುಮಾರಸ್ವಾಮಿಗಳಿಗೆ ಈ ವಿಷಯ ಮನದಟ್ಟಾಯ್ತು. ಅವರು ಇಡೀ ಕರ್ನಾಟಕದಲ್ಲಿ ಸುಮಾರು 1,000 ಸ್ಕೂಲ್ಗಳಲ್ಲಿ ನಾವು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡ್ಬೇಕಂತೇಳಿ ಡಿಸಿಷನ್ ತೊಗೊಂಡ್ರು. ಈಗ ನಮ್ಮ ಸರ್ಕಾರ ಅದರಲ್ಲಿ ವರ್ಕ್ ಮಾಡ್ತಾ ಇದೆ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡೋ ಅಂದ್ರೆ. ನಾನು ಹೇಳಿದ ಒಂದು ಸಿಂಪಲ್ ವಿಷಯ, ನಾವು ಮಾಡೋದ್ರಿಂದ ನಮ್ಮ ಸರ್ಕಾರಿ ಶುಲ್ಕ ಆ 2,300 ಮಕ್ಕಳ ತಂದೆ ತಾಯಿಗಳಿಗೆ ಬರ್ಡನ್ ಕಡಿಮೆ ಆಯಿತು. ಸುಮಾರು 10 ವರ್ಷ ಬರ್ಡನ್ ಕಡಿಮೆ ಆಯಿತು, ಅಥವಾ 12 ವರ್ಷ ಲೋವರ್ ಕೆ ಜಿ ಅಪ್ಪರ್ ಕೆ ಜಿದ್ದು ಹೇಳಿದ್ರೆ ನಮ್ಮ 2,300 ಹೊಸದಾಗಿ ಏನು ಮಕ್ಕಳು ಬಂದಿರಲ್ಲ, ಅವ್ರು ಪ್ರೈವೇಟ್ ಶಾಲೆಗೆ ಹಾಕ್ತಿದ್ರು. ಪ್ರತಿ ವರ್ಷ 2,300 2,400 ಹುಡುಗರು ನನ್ನಲ್ಲಿ ಸಂಖ್ಯೆ ಹೆಚ್ಚಾಕೊಂತ ಹೋಯ್ತು. ಅವ್ರಿಗೆ 10 ವರ್ಷ ಆ ಪ್ರೈವೇಟ್ ಶಾಲೆಯಲ್ಲಿ ಹೋಗುವಂಥ ಫೀಸು, ಪ್ರೈವೇಟ್ ಶಾಲೆಯಲ್ಲಿ ಹೋಗುವಂಥ ಖರ್ಚು ಕಡಿಮೆ ಆಯಿತು. ಸೊ ಒಂದು ಶಾಲಾ ಶಿಕ್ಷಣ ಸುಧಾರ ಅಲ್ಲಿ ಆಗಬೇಕು, ಒಂದು ಅಲ್ಲಿ ಟೀಚರ್ಸ್ದಲ್ಲಿ ಅದು ಅದು ಅವೇರ್ನೆಸ್ ಅದು. ಎರಡನೇದು ನಮ್ಮದು ಬೇಸಿಕ್ಸ್ ಸ್ವಲ್ಪ ಟ್ವೀಕ್ ಮಾಡಿದರೆ ಸಂಖ್ಯೆ ಹೆಚ್ಚಾಗ್ತೈತೆ. ಏನು ಮಾಡಬೇಕು ಅದನ್ನು ಹೇಳಿದ್ನೆ, ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡಬೇಕು. ಆಮೇಲೆ ನಮ್ದು ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಹೋಗ್ಬೇಕು ಅಂತೇಳಿ ಎಲ್ಲ ಮಕ್ಕಳದ ತಂದೆ ತಾಯಿಗಳದ್ದು ಅಭಿಲಾಷೆ. ಯಾಕೆ ಇಂಗ್ಲೀಷ್ ಮೀಡಿಯಂ ಹೋಗ್ಬೇಕಂದ್ರೆ ಇಲ್ಲ ಮುಂದೆ ಎಂಪ್ಲಾಯಬಿಲಿಟಿ ಹೆಚ್ಚಾಗುತ್ತೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬರಬೇಕು ನಮಗೆ. ಸೊ ನೀವು ಇದನ್ನ ಐತಲ್ಲ, ನಮ್ಮ ಸೆಂಟ್ರಲ್ ಸ್ಕೂಲ್ಸ್ ಅದಾವ ಕೇಂದ್ರೀಯ ವಿದ್ಯಾಲಯಗಳು, ಅವ್ರ ಶಾಲಾ ಶಿಕ್ಷಣ ಅಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಭಾಳ ಕಾಂಪಿಟೇಷನ್ ಇರ್ತದೆ ಮಕ್ಕಳನ್ನ ಹಾಕಕ್ಕೆ. ಒಂದು ಎಂ ಪಿಗೆ ಒಂದು 10 ಸೀಟ್ ಇದ್ದವು ಮೊದಲು. ಆ 10 ಸೀಟಿಗೆ ನಮ್ಮ ಎಂ ಪಿ ಪ್ರಹ್ಲಾದ್ ಜೋಶಿ ಅವರಿಗೆ ಸುಮಾರು 1,000 ಅಪ್ಲಿಕೇಶನ್ ಅನ್ನ ಅಂದಾಜು ಬರ್ತಿದ್ದು. ಹೌದಾ? ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತೆ. ನಾನು ಒಂದು 25-30 ಜನ 50 ಜನರು ನಾನು ರೆಫರ್ ಮಾಡ್ತಿದ್ದೆ ನಮಗೆ ಕೊಡ್ರಿ ಅಂತೇಳಿ. ಅವ್ರಿಗೊಂದು ಸುಮಾರು 1,000 ಅಂತೂ ಅಪ್ಲಿಕೇಶನ್ ಅವ್ರಿಗೆ ಡೈರೆಕ್ಟ್ಲಿ ಎಲ್ಲರ ಕಡೆಯಿಂದ ಬರ್ತಿದ್ದು. ಆದ್ರೆ ಅವ್ರು ಕೊಡ್ಬೇಕಾಯ್ದು 10. ಆದ್ರೆ ನಮ್ದು ಇವತ್ತು ಅದು ಗೌರ್ಮೆಂಟ್ ಸ್ಕೂಲ್. ನಮ್ಮ ಸ್ಟೇಟದ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಹುಡುಗರು ಹೋಗೋರು ಇರೋದಿಲ್ಲ, ಮಕ್ಕಳು ಹೋಗೋರು ಇರೋದಿಲ್ಲ. ಅಲ್ಲೇನಿದೆ ಸೆಂಟ್ರಲ್ ಸ್ಕೂಲದ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಅವರು ಅಲ್ಲಿ ಇಂಗ್ಲೀಷ್ ಅಲ್ಲಿ ವಿಜ್ಞಾನ ಮತ್ತು ಗಣಿತ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎರಡು ಇಂಗ್ಲೀಷ್ದಲ್ಲಿ ಕಲಿಸ್ತಾರೆ ಮಕ್ಕಳಿಗೆ. ಉಳ್ಕಿದ್ದೆಲ್ಲ ಲೋಕಲ್ ಲ್ಯಾಂಗ್ವೇಜ್ದಲ್ಲಿ, ಅಂದರೆ ಹಿಸ್ಟ್ರಿ ಅದು ಎಲ್ಲ ಲೋಕಲ್ ಲ್ಯಾಂಗ್ವೇಜ್ದಲ್ಲಿ. ಅಂದರೆ ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲೂ ಅಲ್ಲ, ಹಿಂದಿ ಮೀಡಿಯಂ ಸ್ಕೂಲೂ ಅಲ್ಲ, ಇಂಗ್ಲೀಷ್ ಅಷ್ಟೇ, ಸೈನ್ಸ್ ಮತ್ತು ಮ್ಯಾಥ್ಸ್ ಇಂಗ್ಲೀಷ್ ಅಷ್ಟೇ, ಇಂಗ್ಲೀಷು. ಸೊ ಸೈನ್ಸ್ ನಮ್ಮಲ್ಲಿ ಕೂಡ ನಾನು ವಿದ್ಯಾಮಂತ್ರಿಗಳಿಗೆ ನಮ್ಮ ಎಜುಕೇಷನ್ ಮಿನಿಸ್ಟ್ರಿಗೆ ಸಜೆಷನ್ ಮಾಡಿದೆ, ನಮ್ಮಲ್ಲಿ ಕೂಡ 6ನೇ ಅಥವಾ 7ನೇ ಆದಮೇಲೆ ಈ ವಿಜ್ಞಾನ ಮತ್ತು ಗಣಿತವನ್ನು ಇಂಗ್ಲೀಷ್ನಲ್ಲಿ ಕಲಿಸುವಂಥದ್ದು ಮಾಡೋಣ. ಆಮೇಲೆ ನಮ್ಮ ಹಿಸ್ಟ್ರಿ, ಸಿವಿಕ್ ಸೈನ್ಸು ಇವೆಲ್ಲ ಸಬ್ಜೆಕ್ಟ್ಸ್ ಏನಿದೆ ಅಲ್ಲ, ಇತಿಹಾಸ ಇತಿಹಾಸ, ಅವನ್ನೆಲ್ಲ ನಾವು ಹಿಂದಿಯಲ್ಲಿ ಇಡೋಣ. ಉಳ್ಕಿದ್ದೆಲ್ಲ ಭಾಷೆ ಆ್ಯಸ್ ಇಟ್ ಇಸ್ ಭಾಷೆ ಇರ್ತಾವೆ. ಅವಾಗೈತಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಒಮ್ಮೆಲೆಗೆ ಕಾಲೇಜಿಗೆ ಹೋದ್ಮೇಲೆ ನಮ್ಗೆ ಇಂಗ್ಲೀಷ್ ಬರಲ್ಲ ಅನ್ನೋಂಥ ತೊಂದರೆ ಕಷ್ಟ ಆಗ ಆಟೋಮೆಟಿಕ್ಲಿ ಇಂಗ್ಲೀಷ್ ಮೀಡಿಯಮಿಂದ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಇವತ್ತು ನಮ್ಮ ಭಾಷೆ ಏನಾದರೂ ನಮ್ದು ಹೋಯ್ತಂದ್ರೆ ನಮ್ಮ ಸಂಸ್ಕೃತಿ ಹೋಗುತ್ತೆ. ಹಾಗಾಗಿ ನಾವು ಭಾಷೆ ಉಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕೇವಲ ಹಾಗಾಗಿ ಭಾಷೆ ಉಳಿಸ್ಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಫ್ಯೂಚರ್ ರೆಡಿ ಮಾಡಬೇಕು. ಸರ್, ವಂಡರ್ಫುಲ್ ಐಡಿಯಾ, ಭಾಳ ಖುಷಿ ಆಯ್ತು, ಇಂಟ್ರಪ್ಟ್ ಮಾಡ್ತೀನಿ, ಬೇಜಾರಾಗಬೇಡಿ.